ನಮಸ್ಕಾರ ಸ್ನೇಹಿತರೆ, ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಇವತ್ತು ನಾನು ನಿಮ್ಮ ಜೊತೆ ಟಿಟಿ 2022 ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ 2ನಲ್ಲಿ ಇತಿಹಾಸದ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೇನೆ. ನೋಡಿ ಸ್ನೇಹಿತರೆ, ಈ ಮೊದಲ ಪ್ರಶ್ನೆ ಹೀಗಿದೆ. ಛತ್ರಪತಿ ಶಿವಾಜಿ ಬಾಲ್ಯದ ಗುರುಗಳು ಯಾರು ಅಂತ, ಛತ್ರಪತಿ ಶಿವಾಜಿಯ ಬಾಲ್ಯದ ಗುರುಗಳು ಯಾರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಎರಡು ಆಪ್ಷನ್ಸ್, ಸಮರ್ಥ ರಾಮದಾಸರಂತಿದೆ ಮತ್ತು ದಾದಾಜಿ ಕೊಂಡದೇವ ಅಂತಿದೆ, ಮತ್ತು ತುಳಸಿದಾಸರು ಮತ್ತು ಸೂರ್ದಾಸರು. ಮೋಸ್ಟ್ಲಿ ನಿಮಗೆ ಎರಡು ಆಪ್ಷನ್ಸ್ಗಳು ಕನ್ಫ್ಯೂಸ್ ಆಗಲ್ಲ ಅನಿಸುತ್ತೆ, ಸೂರ್ದಾಸ್ ಮತ್ತು ತುಳಸಿದಾಸ್ ಅಂತ. ಆದರೆ ಇಲ್ಲಿ ದಾದಾಜಿ ಕೊಂಡದೇವನ ಅಥವಾ ರಾಮದಾಸನ ಅನ್ನೋ ಎರಡು ಅಂಶಗಳು ಪ್ರತಿಯೊಬ್ಬ ಕಾಮೆಂಟೇಟರ್ಸ್ಗೂ ಸಹ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ಬರ್ಬೋದಾದಂಥ ಪ್ರಶ್ನೆ ಹೇಗೆ ಬರುತ್ತೆ ಅಂತ ಹೇಳ್ತೇನೆ. ಏನಾದರೂ ಶಿವಾಜಿಯ ಆಧ್ಯಾತ್ಮಿಕ ಗುರುಗಳು ಯಾರು ಅಂತ ಕೇಳಿದರೆ, ಸ್ಪಿರಿಚುವಲ್ ಮಾಸ್ಟರ್, ಶಿವಾಜಿ ಆಧ್ಯಾತ್ಮಿಕ ಗುರುಗಳು, ಇವರಿಂದ ಒಂದು ದೀಕ್ಷೆಯನ್ನು ಪಡೆದಂತಹ ವಿಷಯಗಳನ್ನು ಅನುಗುಣವಾಗಿ ಯಾರು ಅಂದರೆ ಸಮರ್ಥ ರಾಮದಾಸರು ಅಂತ ಹೇಳ್ಬೋದು. ಆದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಚೈಲ್ಡ್ಹುಡ್, ಇವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿದಂತಹ ಮತ್ತು ಬಾಲ್ಯದ ಗುರುಗಳು ಯಾರು ಅಂದರೆ ದಾದಾಜಿ ಕೊಂಡದೇವ ಅಂತ ನೆನಪಿರಬೇಕು. ದಾದಾಜಿ ಕೊಂಡದೇವ ಇವರಿಗೆ ವಿದ್ಯಾ ಗುರುಗಳು ಅಂತಲಾದರೂ ಕೇಳ್ಬೋದು, ಅಥವಾ ಇವರ ಏನು ಶಿಷ್ಯನಿದ್ದಾಗ ಅಥವಾ ಏನು ಬಾಲ್ಯದಲ್ಲಿದ್ದಾಗಿದ್ದಂಥ ಗುರುಗಳು ಯಾರು ಅಂತ ಕೇಳ್ಬೋದು. ಇವರನ್ನು ನಾವು ಸ್ಪಿರಿಚುವಲ್ ಆಧ್ಯಾತ್ಮಿಕ ಗುರುಗಳು ಯಾರು ಅಂತ ಕೇಳ್ಬೋದು, ರಾಮದಾಸರು ಅಂತ ನೆನಪಿರಬೇಕು. ದಾದಾಜಿ ಕೊಂಡದೇವ ಬಾಲ್ಯದ ಗುರುಗಳು, ಸರಿಯಾದ ಉತ್ತರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅನ್ನೋದು ಗೊತ್ತಿರಬೇಕು. ಆಪ್ಷನ್ ಸಿ ಇದೆಯಲ್ಲ ಅದು. ಓಕೆ ಸ್ನೇಹಿತರೆ, ಎರಡನೇ ಪ್ರಶ್ನೆ ನೋಡೋಣ. ಕ್ವಿಟ್ ಇಂಡಿಯಾ ಚಳವಳಿ ಯಾವ ಇಸವಿಯಲ್ಲಿ ಪ್ರಾರಂಭವಾಯಿತು? ನೋಡಿ, ನಿಮಗೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬಹಳ ಮುಖ್ಯವಾದ ಘಟನೆ ಈ ಒಂದು 42. ಈ 42ನಲ್ಲಿ ಒಂದು 3-4 ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ನೋಡಿ, ಈ ಕ್ರಿಪ್ಸ್ ಆಯೋಗ ನಡೆದಿದ್ದು ಇವಾಗಲೇ, ಕ್ರಿಪ್ಸ್ ಕಮಿಷನ್ ಬಂದಿದ್ದು ಭಾರತಕ್ಕೆ ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಲ್ಲಿ. ಈ ಕ್ರಿಪ್ಸ್ ಕಮಿಷನ್ ಅನ್ನ ನಾವು ವಿರೋಧಿಸಿದ್ದರಿಂದ ಭಾರತದಲ್ಲಿ ಆಗಸ್ಟ್ 8 ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಆಗಸ್ಟ್ 8 ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ಟಾರ್ಟ್ ಆಯಿತು. ಹಾಗೆ ಕ್ವಿಟ್ ಇಂಡಿಯಾ ಮೂಮೆಂಟ್ ನಡೆದಾಗಲೇ ಭಾರತದಲ್ಲಿ ಒಂದು ವಿಲೇಜ್ ಏನಿದೆ, ಹಳ್ಳಿ, ಸ್ವತಂತ್ರವನ್ನು ಘೋಷಿಸಿಕೊಳ್ತು. ಅದು ಈ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈಸೂರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಕ್ವಿಟ್ ಇಂಡಿಯಾ ಚಳವಳಿ ನಡೆದಂಥದ್ದು ನಿಮಗೆ 1942 ಆಗಸ್ಟ್ 8 ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಆರಂಭಗೊಳ್ತು. ಡು ಆರ್ ಡೈ ಅಂತ ಗಾಂಧೀಜಿಯವರು ಕರೆ ಕೊಟ್ಟು, ಕ್ವಿಟ್ ಇಂಡಿಯಾ ಅಂತ ನೆಹರು ಅವರು ಹೇಳಿದರು, ಡಿವೈಡ್ ಅಂಡ್ ಕ್ವಿಟ್ ಅಂತ ಯಾರು ಹೇಳಿದರು ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಹೇಳಿದರು. ಈ ಮೂರು ಘಟನೆಗಳು ನೆನಪಿರಬೇಕು. ನೆಕ್ಸ್ಟ್, 1945 ಮೂರು ಅಂಶಗಳನ್ನು ನಾವು ಮಾಡರ್ನಿಸ್ಟಿಯಲ್ಲಿ ನೆನಪಿಟ್ಕೋಬೇಕು. ಒಂದು, ದೇಸಾಯಿ ಯೋಜನೆ ಅಂತ ಬರುತ್ತೆ, ಲಿಯಾಕತ್ ಅಲಿಖಾನ್ ಮತ್ತು ದೇಸಾಯಿ ಯೋಜನೆ. ನೆಕ್ಸ್ಟು, 1945 ಬ್ರಿಟನ್ ಚುನಾವಣೆ ಆಗುತ್ತೆ, ಬ್ರಿಟನ್ ಎಲೆಕ್ಷನ್ ನಡೆದು ಈ ಏನು ವಿನ್ಸೆಂಟ್ ಚರ್ಚಿಲ್ ಸೋತು, ಈ ಲೇಬರ್ ಪಾರ್ಟಿಯಿಂದ ಕ್ಲೇಮೆಂಟ್ ಆಟ್ಲಿ ಏನಿದ್ದಾನೆ ಇವನು ಅಧಿಕಾರಕ್ಕೆ ಬಂದಿದ್ದು ಭಾರತ ಸ್ವತಂತ್ರಕ್ಕೆ ವರದಾನವಾಗುತ್ತೆ. ಹಾಗೆ 1945 ಹಿಂದು ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್ ಇವೆರಡರ ನಡುವೆದ್ದಂತಹ ಧಾರ್ಮಿಕ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸೋದಕ್ಕೆ ಈ ವೆವೆಲ್ ಪ್ಲಾನ್ ಅಥವಾ ಸಿಮ್ಲಾ ಕಾನ್ಫರೆನ್ಸ್ ಅಂತ ನಡೆಯುತ್ತೆ 1945. ನೋಡಿ, 1944 ಸಿ ರಾಜಗೋಪಾಲಾಚಾರಿ ಪ್ಲಾನ್ ಅಂತ ಬರುತ್ತೆ. ನೆಕ್ಸ್ಟು, 1946 ಮೂರು ಘಟನೆಗಳಾಗುತ್ತೆ. ನೋಡಿ, ಈ ರಾಯಲ್ ಇಂಡಿಯನ್ ನೇವಿ ರೆವಲ್ಯೂಟ್ ಅಂತಕ್ಕಂಥದ್ದು ಬಾಂಬೆಯಲ್ಲಾಗುತ್ತೆ. ಹಾಗೆ 1946. ನೆಕ್ಸ್ಟು, ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬರುತ್ತೆ. ಈ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿದ್ದರಿಂದ ಭಾರತದಲ್ಲಿ ಇಂಟರ್ಮ್ ಗೌರ್ಮೆಂಟ್, ಮಧ್ಯಂತರ ಸರ್ಕಾರ ಮತ್ತು ಸಂವಿಧಾನ ರಚನಾ ಸಭೆ ಆರಂಭಗೊಳ್ಳುತ್ತೆ. ಆದರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ವಿಟ್ ಇಂಡಿಯಾ ಮೂಮೆಂಟ್ ನಡೆದಂಥದ್ದು ಡೇಟು ಮತ್ತು ಇಯರನ್ನು ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಚಳವಳಿ ಇಸವಿಯಲ್ಲಿ ಆರಂಭವಾಯಿತು ಅಂತ. ನೆಕ್ಸ್ಟು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಗೋಪಾಲಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿ ಮತ್ತು ಬಾಲಗಂಗಾಧರ ತಿಲಕ್ ಮತ್ತು ಸುಭಾಷ್ ಚಂದ್ರ ಬೋಸ್. ನೋಡಿ, ಇಲ್ಲಿ ಎರಡು ಪ್ರಶ್ನೆಗಳು 50-50 ತೆಗೀತೀರ. ಗೋಪಾಲಕೃಷ್ಣ ಗೋಖಲೆ ದ ಸರ್ವೆಂಟ್ ಆಫ್ ಇಂಡಿಯಾ ಮತ್ತು ಗಾಂಧೀಜಿಯ ಗುರುಗಳು. ನೋಡಿ, ಮಹಾತ್ಮ ಗಾಂಧೀಜಿಯವರ ಸತ್ಯ, ಶಾಂತಿ, ಅಹಿಂಸೆ ಮತ್ತು ಸತ್ಯಗ್ರಹ, ಉಪವಾಸ, ಹರತಾಳ ಅಂತಕ್ಕಂಥ 6 ಮೂಲ ಮಂತ್ರಗಳಿಂದ ನಮಗೆ ಸ್ವತಂತ್ರವನ್ನು ತಂದುಕೊಟ್ರು. ನೋಡಿ, ಬಾಲಗಂಗಾಧರ ತಿಲಕ್ ಅವರು ಶಿವಾಜಿ ಮತ್ತು ಗಣೇಶ ಉತ್ಸವವನ್ನು ಆರಂಭ ಮಾಡಿದವರು, ಕೇಸರಿ ಮತ್ತು ಕಾಲ್ ಮರಾಠ ಪತ್ರಿಕೆಯನ್ನು ಆರಂಭ ಮಾಡಿದಂಥ ಚಿಕ್ಪಾಮನ ಬ್ರಾಹ್ಮಣ ವಂಶಜ ಈ ಬಾಲಗಂಗಾಧರ ತಿಲಕ್.
ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಮ್ಯಾನ್ ಅಂತ ಕರೀತಾರೆ, ಭಾರತದ ಅವಿಶ್ರಾಂತ ಪಿತಾಮಹ ಅಂತ ಕರೀತೀವಿ. ಈ ತಿಲಕ್ ಅವರು ಹೇಳಿದ್ದು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಿರಬೇಕು. ಇದು ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರು ನಿಮಗೆ ಗೊತ್ತಿದೆ, ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥದ್ದು ಹೇಳಿದವರು ಸ್ವಾಮಿ ವಿವೇಕಾನಂದ. ಆದರೆ ಅದಕ್ಕೆ ಮತ್ತೊಂದು ವಿಷಯವಾಗಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಕ್ಕಂಥದ್ದು, ಯುವಕರೇ ನೀವು ನಮಗೆ ನಿನ್ನ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಅಂತ. ನೋಡಿ, ವಿವೇಕಾನಂದರ ವಾಣಿ, ಸುಭಾಷ್ ಚಂದ್ರ ಬೋಸ್ ಅವರ ವಾಣಿ, ಎರಡೂ ಕನ್ಫ್ಯೂಸ್ ಮಾಡಿ ಕೇಳ್ತಾನೆ, ಅದು ಸಮನಾಗಿ ಗೊತ್ತಿರಬೇಕು. ಹೇಳಿ ಎದ್ದೇಳಿ ಅಂತ ಹೇಳಿದ್ರು ವಿವೇಕಾನಂದ ಅವರು. ಸುಭಾಷ್ ಚಂದ್ರ ಬೋಸ್ ಅವರು ಏನು ಹೇಳ್ತಾರೆ, ನೀವು ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನು ಕೊಡುತ್ತೇನೆ ಅಂತ ಹೇಳಿದವರು ಈ ಸುಭಾಷ್ ಚಂದ್ರ ಬೋಸ್, ದೇಶನಾಯಕ ಅಂತಲೂ ಕರೀತಾರೆ. ಎಸ್, ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಗುರುಗಳು ಸಿ ಆರ್ ದಾಸ್ ಅವರು ಇವರಿಗೆ ಹೇಳ್ತಾರೆ, ಇವರಿಗೆ ಯಂಗ್ ಓಲ್ಡ್ ಮ್ಯಾನ್ ಅಂತ ಕರೀತಾರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಎಸ್, ಒಬ್ಬ ಮಹಾನ್ ವ್ಯಕ್ತಿ ಶ್ರವಣಬೆಳಗೊಳದ ಹಾಸನ ಜಿಲ್ಲೆಯಲ್ಲಿ ನಿಧನರಾದರು. ನೋಡಿ, ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಒಂದು ಘಟನೆ ಇದೆ ಇಲ್ಲಿ. ಅಶೋಕ ಇದೆ, ಚಂದ್ರಗುಪ್ತ ಮೌರ್ಯ ಇದೆ, ಸಮುದ್ರಗುಪ್ತ ಇದೆ, ಮತ್ತು ಬಿಂದುಸಾರ ಇದೆ. ಗುಪ್ತ ಡೈನೆಸ್ಟಿಯಲ್ಲಿ ಬರ್ತಕ್ಕಂಥನು ಸಮುದ್ರಗುಪ್ತ. ಇಲ್ಲಿ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ ಮೌರ್ಯ ನಮಗೆ ಬಿಂದುಸಾರ, ಬಿಂದುಸಾರ ನಮಗೆ ಯಾರು ಅಂದರೆ ಅಶೋಕ. ಇಲ್ಲಿ ನಮಗೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಏನು ಭದ್ರಬಾಹು ಅಂತಕ್ಕಂಥ ಜೈನ ಮುನಿಯೊಡನೆ ದಕ್ಷಿಣ ಭಾರತದ ಶ್ರವಣ ಬೆಳಗೊಳಕ್ಕೆ ಬಂದಂಥವನು ಏನು ಇಂದ್ರಗಿರಿ ಚಂದ್ರಗಿರಿ ಬೆಟ್ಟ ಅಂತ ಏನಿದೆ ಆ ಚಂದ್ರಗಿರಿ ಬೆಟ್ಟದಲ್ಲಿ ವಾಸವಾಗಿದ್ದವನೇ ಈ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ನೋಡಿ, ಈ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಿ 299 ಸಾಮಾನ್ಯ ಶಕ ಪೂರ್ವದಲ್ಲಿ ಏನು ಜೈನ ಧರ್ಮದಲ್ಲಿದ್ದಂತಹ ಸಲ್ಲೇಖನ ವ್ರತವನ್ನು ಕೈಗೊಂಡು ಡೆತ್ ಆದಂಥವನೇ ಈ ಚಂದ್ರಗುಪ್ತ ಮೌರ್ಯ. ನೆನಪಿರಬೇಕು, ಸಲ್ಲೇಖನ ವ್ರತ ಅಂತಕ್ಕಂಥದ್ದು ಬರೋದು ಜೈನಿಸಮಲ್ಲಿ. 299 ಶ್ರವಣ ಬೆಳಗೊಳದಲ್ಲಿ ಇವನು ಸತ್ತೋದ ಅಂತಕ್ಕಂಥದ್ದು ಚಂದ್ರಗುಪ್ತ ಮೌರ್ಯ, ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ನೆಕ್ಸ್ಟ್, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗೆ? ನೋಡಿ, ಯಾರಿಗೆ ಈ ಕರ್ನಾಟಕ ಏನ್ಷಿಯಂಟ್ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ರು? ನಾನು ಯಾವಾಗಲೂ ಹೇಳಿರ್ತೀನಿ, ಶಾತವಾಹನರು ಬರ್ತಾರೆ, ಶಾತವಾಹನರು ಆದಮೇಲೆ ಕದಂಬರು ಬರ್ತಾರೆ, ಕದಂಬರು ಆದಮೇಲೆ ಗಂಗರು ಬರ್ತಾರೆ, ಬಂಗರ್ ಆದಮೇಲೆ ಬಾದಾಮಿ ಚಾಲುಕ್ಯರು ಬರ್ತಾರೆ, ಬಾದಾಮಿ ಚಾಲುಕ್ಯರಾದಮೇಲೆ ರಾಷ್ಟ್ರಕೂಟರು ಬರ್ತಾರೆ, ರಾಷ್ಟ್ರಕೂಟರಾದಮೇಲೆ ಕಲ್ಯಾಣಿ ಚಾಲುಕ್ಯರು ಬರ್ತಾರೆ, ಕಲ್ಯಾಣಿ ಚಾಲುಕ್ಯರಾದಮೇಲೆ ಕಲ್ಯಾಣಿ ಕಲಚೂರಿಗಳು ಬರ್ತಾರೆ, ನೆಕ್ಸ್ಟು ಹೊಯ್ಸಳರು ಬರ್ತಾರೆ. ನೋಡಿ, ಇಲ್ಲಿ ಶಾತವಾಹನರಿಗೆ ಸಂಬಂಧಿಸಿದಂತೆ ನೋಡೋದಾದರೆ, ನೋಡಿ, ದಕ್ಷಿಣ ಭಾರತವನ್ನು ಮೌರ್ಯೋತ್ತರವಾಗಿ, ಮೌರ್ಯರ ನಂತರ ದಕ್ಷಿಣ ಭಾರತವನ್ನು ಆಳಿದಂತಹ ಮೊದಲ ಮನೆತನ, ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಶಾತವಾಹನರು. ಬಟ್ ಇಲ್ಲಿ ಶಾತವಾಹನರ ಆಪ್ಷನ್ಸ್ ಅಲ್ಲಿ ಇಲ್ಲ. ಹಾಗಾದರೆ ಕರ್ನಾಟಕವನ್ನಾಳಿದ ಮೊದಲ ಕನ್ನಡದ ಮನೆತನ ಸಾಮ್ರಾಜ್ಯ ಕಟ್ಟಿದ್ದು ಕದಂಬರು. ಕದಂಬರು ನೆನಪಿರಬೇಕು. ಹಾಗಾದರೆ ಗಂಗರು ನಿಮ್ಗೆ ಗೊತ್ತಿದೆ, ಕರ್ನಾಟಕವನ್ನು ಸುಮಾರು 600-700 ವರ್ಷಗಳ ಕಾಲ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದವರು ಗಂಗರು. ನೋಡಿ, ಬಾದಾಮಿ ಚಾಲುಕ್ಯರು ಕರ್ನಾಟಕದಲ್ಲಿ ಕರ್ನಾಟಕ ಬಲ ಅಂತಕ್ಕಂಥ ಸೇನೆಯನ್ನು ಕಟ್ಟಿ ಕರ್ನಾಟಕವನ್ನು ಏಕಾಡಳಿತಕ್ಕೆ ಒಳಪಡಿಸಿದವರು ಬಾದಾಮಿ ಚಾಲುಕ್ಯರು. ರಾಷ್ಟ್ರಕೂಟರ ಬಗ್ಗೆ ನೀವು ನೋಡೋದಾದರೆ, ಕನ್ನಡದ ಕೀರ್ತಿಯನ್ನು ಉತ್ತರ ಭಾರತಕ್ಕೆ ಕೊಂಡೊಯ್ದಂಥವರು ರಾಷ್ಟ್ರಕೂಟರು. ನೋಡಿ, ಕಲ್ಯಾಣಿ ಚಾಲುಕ್ಯರು, ಕಲ್ಯಾಣಿ ಕಲಚೂರುಗಳು, ಹೊಯ್ಸಳರು, ಇವರು ಕವಿ ಮತ್ತು ದೇವಾಲಯಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಿದಂಥ ಈ ಮೂರು ಮನೆತನಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕದಂಬರು. ಓಕೆ ಸ್ನೇಹಿತರೆ, ವಿಖ್ಯಾತ ಇಂಜಿನಿಯರ್, ಆಡಳಿತ ಮುತ್ಸದ್ದಿ ಮತ್ತು ಭಾರತರತ್ನ ಪ್ರಶಸ್ತಿ ಪಡೆದ ಮೈಸೂರಿನ ದಿವಾನ್ರಾಗಿದ್ದವರು ಯಾರು ಅಂತಕ್ಕಂಥದ್ದು, ಮೈಸೂರಿನ ದಿವಾನ್ರಾದಂಥವರು ಯಾರು ಅಂತ. ಇದಕ್ಕೆಲ್ಲ ಬಹಳ ಈಸಿಯಾಗಿ ನೀವು ಉತ್ತರವನ್ನು ಕೊಡ್ತೀರಾ. 1912 1918 ಫಸ್ಟ್ ವರ್ಲ್ಡ್ ವಾರ್ ಏನಾಯ್ತಲ್ವಾ, ಈ ಸಂದರ್ಭದಲ್ಲಿ ಮೈಸೂರಿನ ದಿವಾನ್ರಾದಂಥವರು ಸರ್ ಎಂ ವಿಶ್ವೇಶ್ವರಯ್ಯ. ನೋಡಿ, 1955 ಇವರಿಗೆ ಭಾರತರತ್ನ ಪ್ರಶಸ್ತಿ ಸಿಕ್ತು. ಈ ಭಾರತರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂದರೆ ಈ ವಿಶ್ವೇಶ್ವರಯ್ಯ. ಮೂರು ಜನ ಕನ್ನಡಿಗರಲ್ಲಿ ವಿಶ್ವೇಶ್ವರಯ್ಯ ಮೊದಲ ಕನ್ನಡಿಗರು ಅಂತ ಗೊತ್ತಿರಬೇಕು. ಇವರ ಕಾಲದಲ್ಲಿ ಆದಂತಹ ಮೈಸೂರು ಬ್ಯಾಂಕ್ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಭದ್ರಾವತಿಯ VSLಗೆ ಇವರೇನು ಅಡ್ವೈಸರ್ ಆಗಿದ್ದರು ಅಂತಕ್ಕಂಥದ್ದು ಸ್ಥಾಪನೆಗೆ, ಇವೆಲ್ಲ ಕಾರಣಗಳು ಇವ್ರ ಕಾಲದಲ್ಲಿ ನೋಡ್ಬೋದು. ಹಾಗೆ ಸರ್ಮಿರ್ ಇಸ್ಮಾಯಿಲ್ರವರು 1926 1941 ಇವರು ಇಲ್ಲಿ ಏನು ದಿವಾನರಾಗಿದ್ದರು, ಮೈಸೂರು ದಿವಾನರು. ನೋಡಿ, 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಿಗೆ ಭಾಗವಹಿಸಿದ್ದಿರ್ಬೋದು, ಅಥವಾ KRSಅಲ್ಲಿ ಬೃಂದಾವನವನ್ನು ನಿರ್ಮಾಣ ಆಗಿದ್ದಿರ್ಬೋದು, ಅಥವಾ ಇರುವಿನ ನಾಲೆ ಆಗಿದ್ದಿರ್ಬೋದು, ಇವ್ರ ಕಾಲದಲ್ಲೇ ಆತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು.
ನೆಕ್ಸ್ಟ್ ಶೇಷಾದ್ರಿ ಅಯ್ಯರಿಗೆ ಸಂಬಂಧಿಸಿದಂತೆ ನೋಡಿ 1883 1902 ಶೇಷಾದ್ರಿ ಅಯ್ಯರು ಮಾರಿಕಣಿವೆ ಡ್ಯಾಮ್ ಇರ್ಬೋದು ಓರಿಯೆಂಟಲ್ ಲೈಬ್ರರಿ ಇರ್ಬೋದು ಭಾಷೋಜ್ಜೀವಿನಿ ಸಭಾ ಇರ್ಬೋದು ಹಾಗೆ ವಿವೇಕಾನಂದ ಅವರು ಚಿಕಾಗೋಗೆ ಹೋಗೋದಕ್ಕೆ ಹಣವನ್ನು ನೀಡಿದಂಥವ್ರು ಇರ್ಬೋದು ಶೇಷಾದ್ರಿ ಅಯ್ಯರ್. ಹಾಗೆ ನಾವು ಟಿ ಆನಂದರಾವ್ ಅವರ ಕಾಲದಲ್ಲಿ ಆದಂಥ ಘಟನೆಗಳೇನು ಅಂತ, ಟಿ ಆನಂದರಾವ್ ಕಾಲ 1909 ಮೈಸೂರಿನ ದಿವಾನರಾದಂಥ ಟಿ ಆನಂದರಾವ್ ನೋಡಿ, KRS ಡ್ಯಾಮ್ ನಿರ್ಮಾಣ ಆಗಿದ್ದು ಮತ್ತು ಮೈಸೂರು ಅರಮನೆ, ಈಗ ಏನು ಗಂಧದ ಅರಂಭಾವಿಲಾಸ ಅರಮನೆ ಸುಟ್ಟೋದ್ಮೇಲೆ, ಈ ಗಂಧದ ಅರಮನೆ ಸುಟ್ಟೋದ್ಮೇಲೆ ಈ ನೀವಿರ್ತಕ್ಕಂಥ ಅರಮನೆ ಆಗಿದ್ದಂಥದ್ದು ಇವ್ರ ಕಾಲದಲ್ಲೇ ಟಿ ಪ್ಯಾಲೇಸ್ ಅರಮನೆ ಅಂತಕ್ಕಂಥದ್ದು ಟಿ ಆನಂದರಾವ್ ಕಾಲದಲ್ಲಿ. ಹಾಗಾದರೆ ಈ ಗಣೇಶ ಉತ್ಸವ ನಡೆದು ಹಿಂದೂ ಮುಸ್ಲಿಂ ಗಲಾಟೆಗೆ ಒಬ್ಬ ಸಮಿತಿ ಅಧ್ಯಕ್ಷನಾದವರು ಸರ್ ಎಂ ವಿಶ್ವೇಶ್ವರಯ್ಯ ಗೊತ್ತಿರಬೇಕು. ಇವರ ದಿನವನ್ನು 15 ಸೆಪ್ಟೆಂಬರ್ ನಾವು ಇಂಜಿನಿಯರ್ಸ್ ಡೇ ಅಂತ ಕರಿತೀವಿ. ಸರ್ ಎಂ ವಿಶ್ವೇಶ್ವರಯ್ಯರೇ ಇದಕ್ಕೆ ಸರಿಯಾದ ಉತ್ತರ, 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ ಫ್ರೆಂಡ್ಸ್, 7ನೇ ಪ್ರಶ್ನೆ ಈಗಿದೆ. ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯವರು? ಇದು ಬಹಳ ಸಲ ಬಂದಿರತಕ್ಕಂಥ ಪ್ರಶ್ನೆ, ಡೈರೆಕ್ಟ್ ಕ್ವಶನ್ಸ್ಗೆ ಹೋಗ್ತಾನೆ. ಬೆಳಗಾವಿ ಜಿಲ್ಲೆಯ ಏನು ಚಿತ್ತೂರು ಏನಿದೆ ಅಲ್ಲಿ ಕಿತ್ತೂರಿನಲ್ಲಿ ಇವರು ಏನು ಮಾಡಿದರು ಅಂತಕ್ಕಂಥದ್ದು. ಇವರ ಜನನ 15 ಆಗಸ್ಟ್ ಗೊತ್ತಿರಬೇಕು. ಇವರ ಮರಣ 26 ಜನವರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಮತ್ತು ಗಣರಾಜ್ಯೋತ್ಸವ ಆದಂಥದ್ದು, ಒಂದು ಜನನದ ಸಂಕೇತ ಇನ್ನೊಂದು ಮರಣದ ಸಂಕೇತ ಅಂತಕ್ಕಂಥದ್ದು. ಈ ಬೆಳಗಾವಲ್ಲಿ ಇವರು ಜನಿಸಿದ್ದು ಯಾರು, ಸಂಗೊಳ್ಳಿ ರಾಯಣ್ಣ ಅವರು ಜನಿಸಿದಂಥ ಜಿಲ್ಲೆ ಬೆಳಗಾವ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಎಸ್ ಸ್ನೇಹಿತರೆ, ಈಗ ನಾವು 8ನೇ ಪ್ರಶ್ನೆ ಹೋಗೋಣ. ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹದ ಸ್ಥಳ ನೋಡಿ, ಇಲ್ಲಿ ನಾವು ದಂಡಿ 1930 ದಂಡಿಯಲ್ಲಿ ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಚಂಪಾರಣ್ಯ ನೀಲಿ ಬೆಳಗಲಿಗೆ ಸಂಬಂಧಿಸಿದಂಥ ಚಂಪಾರಣ್ಯ 1917 ಈ ಬಿಹಾರದಲ್ಲಿರ್ತಕ್ಕಂತಹ ಚಂಪಾರಣ್ಯದಲ್ಲಿ ನಾವು ವರ್ಕನ್ನು ಸ್ಟಾರ್ಟ್ ಮಾಡಿದ್ವಿ. ಚಂಪಾರಣ್ಯ ಸತ್ಯಾಗ್ರಹ ಭಾರತದಲ್ಲಿ ಗಾಂಧೀಜಿಯವರು ಆಫ್ರಿಕಾದಿಂದ ಬಂದಮೇಲೆ 1915 ಬರ್ತಾರೆ, 1893 ಆಫ್ರಿಕಾಗೆ ಹೋಗಿರ್ತಾರೆ. ಸುಮಾರು 22 ವರ್ಷಗಳ ಕಾಲ ಗಾಂಧೀಜಿಯವರು ಆಫ್ರಿಕಾದಲ್ಲಿರ್ತಾರೆ. ಇವರು ಪ್ರಥಮ ಸತ್ಯಾಗ್ರಹವೇ ಈ ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರು. ಈ ನೀಲಿ ಬೆಳೆ ಏನಿದೆ, ಈ ಇಂಡಿಗೋ ಬೆಳೆ ಏನಿದೆ, ಈ ಇಂಡಿಗೋ ಬೆಳೆಗೆ ಸಂಬಂಧಿಸಿದಂಥ ಒಂದು ಘಟನೆ, ಇದನ್ನು ನಾವು ವಿಶೇಷವಾಗಿ ಅಧ್ಯಯನವನ್ನು ಮಾಡಬಹುದು ಚಂಪಾರಣ್ಯ ಸತ್ಯಾಗ್ರಹ. ನೆಕ್ಸ್ಟ್, ಈ ಚಂಪಾರಣ್ಯ ಸತ್ಯಾಗ್ರಹ ಸರಿಯಾದ ಉತ್ತರ ಆದಮೇಲೆ ಬಾರ್ದೋಲಿ ಸತ್ಯಾಗ್ರಹ ಗುಜರಾತಲ್ಲಿ, ಕರ್ನಾಟಕದ ಬಾರ್ದೋಲಿ ಅಂಕೋಲಾ ಅಂತ ಕರಿತೀವಿ. 1929 ಬಾರ್ದೋಲಿಯಲ್ಲಿ ರೈತರು ನಡೆಸಿದಂಥ ಚಳವಳಿ ಈ ಬಾರ್ದೋಲಿ ಸತ್ಯಾಗ್ರಹ ಅಂತ ಕರಿತೇವೆ ಸ್ನೇಹಿತರೆ, ಇದನ್ನು ನಾವು ಗಮನದಲ್ಲಿ ಇಟ್ಕೋ. ನೆಕ್ಸ್ಟ್, ಹಾಗಾದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವತಂತ್ರದ ಟರಾವು ಮಾಡಿದ ಸ್ಥಳ ಯಾವುದು? ನೋಡಿ, ಸೂರತ್ ಒಡಕು 1907 ನಡೀತದೆ, ಲಾಹೋರಲ್ಲಿ 1929 ನಡೀತದೆ, ಹಾಗೆ ಬಾಂಬೆಯಲ್ಲಿ 1934 ಬಾಂಬೆಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಏನಾಗ್ತದೆ ಅಂತಕ್ಕಂಥದ್ದು ನೋಡ್ಬೋದು. ಅಥವಾ ಇಲ್ಲಿ ಸೋಷಲಿಸ್ಟ್ ಪಾರ್ಟಿ ಇಂಡಿಯಾದಲ್ಲಿ ಸ್ಥಾಪನೆ ಆಗಿದ್ದು 1934 ಬಾಂಬೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದ್ದಾಗ. 1947 ದೆಹಲಿಯಲ್ಲಿ ನಡೆಯುತ್ತೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇದ್ದಂಥ ಸಂದರ್ಭದಲ್ಲೇ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವತಂತ್ರ ಅಥವಾ ಪೂರ್ಣ ಸ್ವರಾಜ್ಯ ಘೋಷಣೆ ಅಂತ ಕರಿತೀವಿ, ಪೂರ್ಣ ಸ್ವರಾಜ್ಯ ಘೋಷಣೆ ಅಂತ ಇದಾಗಿದ್ದು ನೆಹರು ಅವರ ಅಧ್ಯಕ್ಷತೆಯಲ್ಲಿ ಆದಂಥದ್ದು. ರಾಸ್ ಬಿಹಾರಿ ಬೋಸ್ ಸೂರತ್ ಒಡಕು ಉಂಟಾಗಿದ್ದರಿಂದ ಸೂರತ್ ಅಧಿವೇಶನವನ್ನು 1908 ಮಡ್ರಾಸಿಗೆ ಮುಂದೂಡಲಾಗ್ತದೆ. ಇಲ್ಲಿ ಪೂರ್ಣ ಸ್ವರಾಜ್ಯ ಅಂತಕ್ಕಂಥದ್ದನ್ನು ಏನು ಮಾಡಿದಾನೆ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವತಂತ್ರದ ಟರವ ಮಾಡಿದ ಸ್ಥಳ, ಘೋಷಣೆ ಮಾಡಿದಂಥ ಸ್ಥಳ ಪೂರ್ಣ ಸ್ವರಾಜ್ಯ ಘೋಷಣೆ ಆಗಿದ್ದು ಈ ಲಾಹೋರಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ರಾವಿ ನದಿ ದಂಡೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಈ ಘಟನೆ ನಡೆಯುತ್ತೆ. ನೆಕ್ಸ್ಟ್, ಜಲಿಯಾನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವತಂತ್ರ್ಯ ಯೋಧನಾದನು, ಅಂದರೆ ಸ್ವತಂತ್ರ್ಯ ಯೋಧನಾರು ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮಗೆಲ್ಲ ಗೊತ್ತಿದೆ 1919 ಏಪ್ರಿಲ್ 13 ನಡೆಯುತ್ತೆ. ಇಲ್ಲಿ ಇಬ್ಬರು ವ್ಯಕ್ತಿಗಳು ನಮಗೆ ನೆನಪಿರಬೇಕು. ಪಂಜಾಬಿನ ರಾಜ್ಯಪಾಲ ಜಲಿಯಾನ್ ವಾಲಾಬಾಗ್ ನಡೆದಾಗ ಈ ಮೈಕಲ್ ಓ ಡಯರ್ ಅಂತ ಇರ್ತಾನೆ, ಓ ಡಯರ್. ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾರು ಅಂದರೆ ಜನರಲ್ ಡಯರ್, ಜನರಲ್ ಡಯರ್. ಇವನೊಬ್ಬ ಪೊಲೀಸ್ ಆಫೀಸರ್ ಜನರಲ್ ಡಯರ್. ಮೈಕಲ್ ಓ ಡಯರ್ ಇವನಿಗೆ ಹೇಳಿದಾಗ ಜನರಲ್ ಡಯರ್ ಅಂತಕ್ಕಂಥವನೇನು ಮಾಡ್ತಾನೆ, ಸೀದಾ 150 ಜನ ಸೈನಿಕರೊಂದು ಹೋಗಿ
ಅಮಾಯಕ ಜನರಿಗೆ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಹತ್ತು ನಿಮಿಷಗಳ ಗುಂಡನ್ನು ಹಾರಿಸಿದ್ದರಿಂದ 379 ಜನ, ಸುಮಾರು 379 ಜನ ಡೆತ್ ಆಗ್ತಾರೆ, ಅದಕ್ಕಿಂತ ಜಾಸ್ತಿ ಡೆತ್ ಆಗ್ತಾರೆ. ಆದರೆ ಇದಕ್ಕೆ ಕಾರಣನಾದಂಥವನು ಜನರಲ್ ಡಯರ್ ಅಂತಕ್ಕಂಥ ಭಗತ್ ಸಿಂಗ್ ಇವರೆಲ್ಲ ಇದನ್ನು ಕಣ್ಣಿಂದ ನೋಡಿರ್ತಾರೆ. ಈ ಏನು ಜಲಿಯನ್ ವಾಲಾಬಾಗ್ ನಡೆದಂಥ ಘಟನೆಯನ್ನು ನೋಡಿ. ಇಲ್ಲಿ ನಮಗೆ ಸುಖದೇವ್ ಇದೆ, ಉಧಮ್ ಸಿಂಗ್ ಇದೆ. ಉಧಮ್ ಸಿಂಗ್ ಇದೆ, ಅದು ಉಧಮ್ ಸಿಂಗ್ ಆಗಿದೆ. ಉಧಮ್ ಸಿಂಗ್, ಭಗತ್ ಸಿಂಗ್ ಮತ್ತು ರಾಜಗುರು. ನೋಡಿ, ಸುಖದೇವ್, ಭಗತ್ ಸಿಂಗ್ ಮತ್ತು ರಾಜಗುರು, ಈ ಮೂರು ಜನ 1929 ಲಾಹೋರ್ ಪಿತೂರಿಗೆ ಸಂಬಂಧಿಸಿದಂತೆ ಇವ್ರನ್ನೇನು ಮಾಡ್ಬೋದು, ಎಲ್ಲಿ ಗಲ್ಲಿಗೆ ಏರಿಸ್ಬೋದು ಅಂತಕ್ಕಂಥ ವಿಚಾರಗಳು ನಡೆದು ಇವರನ್ನು ಆಗ್ತಾರೆ. ನೋಡಿ, ಲಾಲಾ ಲಜಪತ್ ರಾಯ್ ಸಾವಿಗೆ ಕಾರಣನಾದಂತಹ ಇವರನ್ನು ಯಾರು ಸ್ಯಾಂಡರ್ಸ್, ಲಾಲಾ ಲಜಪತ್ ರಾಯ್ ಸಾವಿಗೆ ಕಾರಣವಾದ ಸ್ಯಾಂಡರ್ಸನನ್ನು ಕೊಂದು ಇವರನ್ನು ಮೂರು ಜನರನ್ನು 1931 ಏನು ಮಾರ್ಚ್ 23 ತಾರೀಕು ಇವರು ಮೂರು ಜನರನ್ನು ಗಲ್ಲಿಗೇರಿಸಲಾಗುತ್ತೆ. ಆದರೆ ಒಬ್ಬ ವ್ಯಾಪಾರಕ್ಕಾಗಿ ಇಂಗ್ಲೆಂಡಿಗೆ ಹೋಗಿ ಇಂಗ್ಲೆಂಡಿನಲ್ಲಿ ಸ್ವಂತ ನಿವೇಶನವನ್ನು ಮಾಡಿ 22 ವರ್ಷಗಳ ಕಾಲ ಕಾದು 1940 ಜನರಲ್ ಡಯರ್ನನ್ನು ಕೊಲ್ಲೋದಕ್ಕೆ ಹೋಗಿ ಮೈಕಲ್ ಓ ಡಯರ್ನನ್ನು ಕೊಂದಂತಹ ಒಬ್ಬ ಭಾರತೀಯ ವ್ಯಕ್ತಿ ಉಧಮ್ ಸಿಂಗ್. 1940 ಉಧಮ್ ಸಿಂಗ್ ಮೈಕಲ್ ಓ ಡಯರ್ನನ್ನು ಕೊಂದಾಕ್ತಾನೆ. ಗುಂಡೇಟಿನಿಂದ ಮೈಕಲ್ ಓ ಡಯರ್ನನ್ನು ಕೊಂದಾಕ್ತಾನೆ. ಇದರ ಸೇಡು ಇವನು ಇಷ್ಟು ವರ್ಷಕ್ಕಾದಂಥವನು ಉಧಮ್ ಸಿಂಗ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟು 11 ಪ್ರಶ್ನೆ ಇದೆ. ಸುಭಾಷ್ ಚಂದ್ರ ಬೋಸ್ ಅಜಾದ್ ಇನ್ ಫೌಜ್ ಸ್ಥಾಪಿಸಿದ ಸ್ಥಳ. ನೋಡಿ, ಫಸ್ಟು ಜಪಾನ್ ಸಿಂಗಾಪುರ್. ಜಪಾನ್ಸಲ್ಲಿ ಮೊದಲ ತುಕಡಿ 1942 ಸ್ಟಾರ್ಟ್ ಆಗುತ್ತೆ. ಏನು ರಾಸ್ ಬಿಹಾರಿ ಬೋಸ್ ಅವರಿಂದ. ಇಂಡೋನೇಷ್ಯಾ ಇದೆ, ಮತ್ತು ಸಿಂಗಾಪುರ್ ಇದೆ, ಮತ್ತು ಮಲೇಷ್ಯಾ ಇದೆ. ನೋಡಿ, 1943 ಸಿಂಗಾಪುರದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಕ್ಕಂಥದ್ದು ಸ್ಥಾಪನೆಯಾಗಿ ಮಹಿಳಾ ತುಕ್ಕಡಿ ಝಾನ್ಸಿ ರಾಣಿ ಮೋಹನ್ ಸಿಂಗ್ ಪುರುಷ ತುಕ್ಕಡಿಯಲ್ಲಿದ್ದು ಈ ಏನು ಈ ಒಂದು ತುಕ್ಕಡಿ ಸಿಂಗಾಪುರ್ನಲ್ಲಿ ಸ್ಟಾರ್ಟ್ ಆಯಿತು. ಸುಮಾರು ಫಸ್ಟ್ ವರ್ಲ್ಡ್ ವಾರಿಗೆ ಹೋಗಿ ವಿದೇಶದಲ್ಲಿ ಉಳ್ಕೊಂಡಂತಹ 40,000 ಹೆಚ್ಚು ಭಾರತೀಯ ಸೈನಿಕರನ್ನ ಒಳಗೊಂಡು ಏನು ಮಾಡ್ತಾರೆ, ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್. ಅದು ಸಿಕ್ಟ್ ಅಂದರೆ ಸಿಂಗಾಪುರ್ನಲ್ಲಿ 1943 ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ 12 ಪ್ರಶ್ನೆ ಇದೆ. ಈ ಕೆಳಗಿನವರುಗಳ ಪೈಕಿ ಯಾರನ್ನು ಅಶೋಕನು ಶ್ರೀಲಂಕಾದ ಅಂದರೆ ಶ್ರೀಲಂಕಾಗೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ನೇಮಿಸಿದನು? ನೋಡಿ, ಇಲ್ಲಿ ಕೌಟಿಲ್ಯ ಇದೆ, ಪುಷ್ಯಮಿತ್ರ ಇದೆ, ಮತ್ತು ಬಾಣಭಟ್ಟ ಇದೆ, ಮತ್ತು ಮಹೇಂದ್ರ ಇದೆ. ಮಹೇಂದ್ರ ಮತ್ತು ಸಂಗಮಿತ್ರ ಏನಿದ್ದಾರೆ, ತನ್ನ ಅಶೋಕನ ಮಕ್ಕಳಾದಂಥ ಮಹೇಂದ್ರ ಮತ್ತು ಸಂಗಮಿತ್ರೆಯನ್ನು ಸಿಲೋನ್ ಶ್ರೀಲಂಕಾದಲ್ಲಿ ಏನು ಬೌದ್ಧ ವೃತ್ತಾಂತಗಳೇನಿದೆ ಅಥವಾ ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕಾಗಿ ಇವನೇನು ಮಾಡ್ತಾನೆ, ಇವನು ಶ್ರೀಲಂಕಾಗೆ ಕಳಿಸ್ತಾನೆ ಮಹೇಂದ್ರ ಮತ್ತು ಸಂಗಮಿತ್ರೆಯನ್ನು. ಬಾಣಭಟ್ಟ ಹರ್ಷಚರಿತ ಹರ್ಷವರ್ಧನ ಆಸ್ಥಾನದಲ್ಲಿರ್ತಾನೆ. ಈ ಪುಷ್ಯಮಿತ್ರ ಶೃಂಗ ಅಂತಕ್ಕಂಥವನು ಪುಷ್ಯಮಿತ್ರ ಶೃಂಗ ಶೃಂಗ ಸಂತತಿಯನ್ನು ಮೌರ್ಯ ದೊರೆಯ ಕೊನೆಯ ವ್ಯಕ್ತಿಯಾದಂತಹ ಬೃಹದ್ರಥನನ್ನು ಕೊಂದು ಈ ಶೃಂಗ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಕೌಟಿಲ್ಯ ನಿಮಗೆ ಗೊತ್ತಿದೆ, ಭಾರತದ ಮೆಕ್ಕೈವಲಿ, ವಿಷ್ಣುಗುಪ್ತ, ಕೌಟಿಲ್ಯ, ದ್ರಾವಿಡಾಚಾರ್ಯ, ವಾತ್ಸಾಯನ ಮತ್ತು ಚಾಣಕ್ಯ, ಐದು ಹೆಸರುಗಳನ್ನು ಹೊಂದಿದ್ದಂಥವನು ಈ ಕೌಟಿಲ್ಯ. ಈ ಕೌಟಿಲ್ಯ ಏನು ಮಾಡ್ತಾನೆ, ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಚಂದ್ರಗುಪ್ತ ಮೌರ್ಯನ ತಂದು ಮುಖ್ಯ ಪಾತ್ರವನ್ನು ವಹಿಸ್ತಾನೆ. ಕೌಟಿಲ್ಯ ಅಂದ್ರೆ ಇವನೇ, ಚಾಣಕ್ಯ ಅಂದ್ರೆ ಇವನೇ, ವಿಷ್ಣುಗುಪ್ತ ಅಂದ್ರೆ ಇವನೇ, ಮತ್ತು ಏನು ದ್ರಾವಿಡಾಚಾರ್ಯ ವಾತ್ಸಾಯನ ಅಂತ ಇನ್ನೆರಡು ಹೆಸರುಗಳು ಸಹ ಇವನಿಗಿತ್ತು ಅನ್ನೋದನ್ನು ನಾವು ಪುಸ್ತಕದಲ್ಲಿ ನೋಡ್ಬೋದು. 12 ಪ್ರಶ್ನೆಗೆ ಸರಿಯಾದ ಉತ್ತರ ಮಹೇಂದ್ರ ಮತ್ತು ಸಂಗಮಿತ್ರ. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ. ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದಂಥ ಮೊಘಲ್ ದೊರೆ ಅಂದರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಯಾಕೆಂದರೆ 1600 ಈಸ್ಟ್ ಇಂಡಿಯಾ ಕಂಪನಿ ಡಿಸೆಂಬರ್ 30 ಸ್ಥಾಪನೆ ಆಯಿತು. ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿ 1605 ಏನು ಮಾಡ್ತಾನೆ, ಅಕ್ಬರ್ ಅಧಿಕಾರದಲ್ಲಿ ಇರ್ತಾನೆ. ಆದರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದು ತಮ್ಮ ವ್ಯಾಪಾರವನ್ನು ಮೊದಲು ಏನು ಮಾಡುತ್ತೆ, 1608 ಈ ಕ್ಯಾಪ್ಟನ್ ಹಾಕಿಂಗ್ಸ್ ಅಂತಕ್ಕಂಥವನು ಡಿಮ್ಯಾಂಡನ್ನು ಮಾಡ್ತಾನೆ ಭಾರತಕ್ಕೆ ಬಂದು ಜಹಾಂಗೀರ್ನ ಆಸ್ಥಾನಕ್ಕೆ 1608. 1613 ಆಲ್ಡ್ವರ್ತ್ ಬಂದಾಗ ಸೂರತ್ ಇವರ ವ್ಯಾಪಾರ ಕೇಂದ್ರ ಆಗುತ್ತೆ. 1615 ಏನು ಸರ್ ಥಾಮಸ್ ರೋ ಅಂತಕ್ಕಂಥವನು ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಈ ಮೂರು ಘಟನೆಗಳು ಇಂಪಾರ್ಟೆಂಟ್ ನೆನಪಿರಬೇಕು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗ ಇದ್ದ ಮೊಘಲ್ ಚಕ್ರವರ್ತಿ ಅಂದರೆ ಅಕ್ಬರ್. ಆದರೆ ಇದು ಭಾರತಕ್ಕೆ ಬಂದಾಗಿದ್ದಂಥ ಮೊಘಲ್ ಚಕ್ರವರ್ತಿ ಆದ್ರೆ ಜಹಾಂಗೀರ್ ಅಂತ ಹೇಳ್ಬೋದು.
ಜಹಾಂಗೀರ್ ಅಂತ ನೀವು ಹೇಳ್ಬೋದು. ಹಾಗಾಗಿ ಇವೆರಡೂ ಕ್ವಶನ್ಸ್ಗಳು ಕನ್ಫ್ಯೂಸ್ ಆಗುತ್ತೆ. ಜಹಾಂಗೀರೇ ಸೂರತ್ತಲ್ಲಿ ಇವ್ರಿಗೆ ಅನುಮತಿ ಕೆಟ್ಟದವನು ಆಲ್ಡ್ವರ್ತ್ ಕಾಲದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಕ್ಯಾಪ್ಟನ್ ಆಕಿಂಗ್ಸ್ ಬರ್ತಾನೆ, ಸರ್ ಥಾಮಸ್ ರೋ ಬರ್ತಾನೆ. ಜಹಾಂಗೀರ್ನ ಕಾಲದಲ್ಲಿ ವ್ಯಾಪಾರ ಅನುಮತಿ ಮತ್ತು ರಿಯಾಯಿತಿ ವಿಸ್ತರಣೆಯನ್ನೆರಡೂ ಸಹ ಇಲ್ಲಿ ಇವರು ಪಡೀತಾರೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತದ ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದನು. ನೋಡಿ, ಸುಖದೇವ್ ಭಗತ್ ಸಿಂಗ್, ಜತಿನ್ ದಾಸ್, ರಾಜಗುರು ಮತ್ತು ಬಟಕೇಶ್ವರ ದತ್ತ ಇವರೆಲ್ಲ ಲಾಹೋರ್ ಜೈಲಲ್ಲಿ ಇರ್ತಾರೆ. 1929 ಇವರೆಲ್ಲ ಲಾಹೋರ್ ಜೈಲಲ್ಲಿ ಇರ್ತಾರೆ. ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಆದಂತಹ ಜತಿನ್ ದಾಸ್ನನ್ನೇ ಅವರು ಬಾಂಬ್ ತಯಾರಿಕೆಯಲ್ಲಿ ಪ್ರೋತ್ಸಾಹದಿಂದ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ನಿಂದ ಏನು ಮಾಡ್ತಾರೆ, ನಾನು ಮೋಟಿವೇಟ್ ಮಾಡಿ ಬಾಂಬ್ ತಯಾರಿಕೆಯಲ್ಲಿ ತೊಡಗಿಸ್ತಾರೆ ಹುಡುಗನನ್ನು. ನೋಡಿ, ಈ ಜತಿನ್ ದಾಸ್ ಅಂತಕ್ಕಂಥವ್ರು ಲಾಹೋರಲ್ಲಿ ಅನ್ನ ನೀರು ಅಮರಣಾಂತ ಉಪವಾಸವನ್ನು ಸತ್ಯಾಗ್ರಹವನ್ನು ಕೈಗೊಂಡು 61 ದಿನಗಳ ಕಾಲ, 61 ಡೇಸ್ ಅಂತ, ಕೆಲವು ಬುಕ್ಸಲ್ಲಿ 64 ಇರುತ್ತೆ, 61 or 64 ಡೇಸ್, 64 ದಿನಗಳ ಕಾಲ ಲಾಹೋರಲ್ಲಿ ಇದ್ದು ಜೈಲಿನಲ್ಲಿ ಇದ್ದು ಮರಣ ಹೊಂದಿದಂಥವನು ಯಾರು ಅಂದರೆ ಈ ಜತಿನ್ ದಾಸ್. 1929 ಈ ಜತಿನ್ ದಾಸನ ಒಂದು ಬಾಡಿ ಏನಾಗುತ್ತೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಇದನ್ನು ತಗೊಂಡು ಹೋಗ್ತಾರೆ. ಈ ಹಂತದಲ್ಲಿ ಅತೀ ಹೆಚ್ಚು ಕ್ರಾಂತಿಕಾರಿಗಳು ರೋಷಗೊಳ್ಳುತ್ತಾರೆ ಬ್ರಿಟಿಷರ ಮೇಲೆ ಅಂತಕ್ಕಂಥದ್ದು ನೋಡ್ಬೋದು. ಒಬ್ಬ ಕೆಮಿಸ್ಟ್ರಿ ಲೆಕ್ಚರನ್ನು ಇವರು ಬಾಂಬ್ ತಯಾರಿಕೆಯಲ್ಲಿ ತೊಡಗಿಸ್ತಾರೆ ಕ್ರಾಂತಿಕಾರಿಗಳು. ಯಾಕೆಂದರೆ ಇಲ್ಲಿ ನವಜೀವನ್ ಸಭಾ ಅಂತಕ್ಕಂಥದ್ದು ಯಾವುದು ಭಗತ್ ಸಿಂಗ್ ಇರ್ಬೋದು, ಇದರಲ್ಲಿ ತೊಡಗಿಸ್ಕೊಳ್ತಾರೆ ಅಂತಕ್ಕಂಥದ್ದು, ಮತ್ತು ಏನು ಚಂದ್ರಶೇಖರ್ ಆಜಾದ್ ಅವರ ಘಟನೆ ಇರ್ಬೋದು, ಅವರ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಇರ್ಬೋದು. ಎಸ್, ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, 15ನೇ ಪ್ರಶ್ನೆ, ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೂಪರ್ 30 ಪ್ರಶ್ನೆಗಳು. ನೋಡಿ, ಮೌರ್ಯ ಸಾಮ್ರಾಜ್ಯದಲ್ಲಿ ನಡೆದದ್ದು ಒಂದೇ ಕಳಿಂಗ ಯುದ್ಧ 261 BCEನಲ್ಲಿ. ನೋಡಿ, ಕಲ್ಯಾಣಿ ಚಾಲುಕ್ಯರು ಅಥವಾ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ 634 ನರ್ಮದಾ ಕಾಳಗ ನಡೆಯಿತು. ನೋಡಿ, ಮೊಘಲ್ ಕಾಲದಲ್ಲಿ ಮೇಜರಾಗಿ 1556, 1526, 1761 ಮತ್ತು 1576 ಹಳದಿಘಾಟ್ ಕದನ ಹೆಚ್ಚಾಗಿ ಬರುತ್ತೆ. ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ನಿಮಗೆ 1565 ಜನವರಿ 23 ಒಂದು ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಅಥವಾ ಭಿನ್ನಹಟ್ಟಿ ಕದನ ಅಂತಕ್ಕಂಥದ್ದು ನಡೆಯುತ್ತೆ. ಮಂಗಳವಾರ ನಡೆಯುತ್ತೆ ಒಂದೇ ದಿನ. ಇತಿಹಾಸದಲ್ಲಿ ಒಂದೇ ದಿನ ನಡೆದು ಅಳಿಯ ರಾಮರಾಯ ಅಂದಿನ ವಿಜಯನಗರದ ಅರಸನಾದಂಥ ರಾಮರಾಯನ ಶಿರಚ್ಛೇದನವಾಗಿ ಮುಕ್ತಾಯಗೊಂಡಂತಹ ಘಟನೆ ಅಥವಾ ಕದನ ಈ ತಾಳಿಕೋಟೆ ಕದನ. ಏನು ಬಹುಮನಿ ಸುಲ್ತಾನರ ಚತುಷ್ಕೂಟ ಇವ್ರ ಮೇಲೆ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಅಳಿಯ ರಾಮರಾಯನ ಒಂದು ದೊಹಾ ಪ್ರದೇಶದ ಮೇಲಿನ ನೀತಿ ಇರ್ಬೋದು, ಹಾಗೆ ಅಳಿಯ ರಾಮರಾಯನ ಕೋಟೆ ನಿರ್ಮಾಣದ ನೀತಿ ಇರ್ಬೋದು, ಅಥವಾ ಆದಿಲ್ಶಾಹಿಗಳನ್ನು ಕೋಟೆ ವಾಪಸ್ ಪಡೆಯೋದಕ್ಕೆ ಕೇಳಿದಂಥ ಒಂದು ಕಾರಣ ಇರ್ಬೋದು, ಇದು ನಡೀತದೆ. ಇದರಿಂದ ವೈಭವಯುತ ಹಂಪಿ ಏನಾಗುತ್ತೆ, ಹಾಳು ಹಂಪೆ ಆಗುತ್ತೆ. 6 ತಿಂಗಳುಗಳ ಕಾಲ ಇದನ್ನು ಏನು ಲೂಟಿ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೋದು. ಇತ್ತೀಚೆಗೆ ರಾಕ್ಷಸ ತಂಗಡಿ ಎಂಬ ನಾಟಕವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿದ್ದಾರೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಇದು ನೆನಪಲ್ಲಿರಲಿ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಯ, ರಜಿಯಾ ಸುಲ್ತಾನ್, ಮಮತಾಜ್ ಮಹಲ್ ಮತ್ತು ಅಮಿದಾ ಭಾನು ಬೇಗಂ ಮತ್ತು ನೂರ್ಜಹಾನ್. ನೋಡಿ, ಇದು ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ, ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಭೂಮಿಯ ಮೇಲಿನ ಸ್ತ್ರೀ ಅಂದರೆ ಸೂರ್ಯನಂತೆ ಅಂತ ಹೇಳಿದ್ದು ನೂರ್ಜಾ, ಇವಳು ಜಹಾಂಗೀರನ್ನು ಮಡದಿ ಮೆಹರುನ್ನಿಸಾ. ನೋಡಿ, ಹಮೀದಾ ಬಾನು ಬೇಗಂ ಏನಿದ್ದಾರೆ, ಇವರು ಯಾರು ಅಂದರೆ ಅಕ್ಬರ್ನ ತಾಯಿ, ಅಕ್ಬರ್ನ ತಾಯಿ, ಹುಮಾಯೂನನ ಹೆಂಡತಿ. ಮಮತಾಜ್ ಆಳಿದಾರೆ ಅಂದರೆ ಶಹಜಾನನ ಮಡದಿ. 1631 ಇವಳು ಸತ್ತೋಗ್ತಾಳೆ. 1632 1653 ಏನು ಮಾಡ್ತಾರೆ, ತಾಜ್ಮಹಲ್ ನಿರ್ಮಾಣ ಆಗುತ್ತೆ. ಹಾಗಾದರೆ ರಜಿಯಾ ಸುಲ್ತಾನ್, ಇಲ್ತಮಶ್ನ ಮಗಳು ರಜಿಯಾ ಸುಲ್ತಾನ್, ಮಧ್ಯಕಾಲೀನ ಇತಿಹಾಸದಲ್ಲಿ ಪುರುಷರಂತೆ ವೇಷ ಧರಿಸಿ ದೆಹಲಿ ಸಿಂಹಾಸನವೇರಿದ ಪ್ರಥಮ ಮತ್ತು ಕಟ್ಟ ಕಡೆಯ ಮಹಿಳೆ ಯಾರು ಅಂದರೆ ಈ ರಜಿಯಾ ಸುಲ್ತಾನ್. ತನ್ನ ನಾಣ್ಯಗಳ ಮೇಲೆ ರಜಿಯಾ ದುನಿಯಾ ಅಂತಕ್ಕಂತಹ ಒಂದು ಅಚ್ಚನ್ನು ಹಾಕಿಸ್ಕೊಂಡಳು ಯಾರು ಅಂದರೆ ಈ ರಜಿಯಾ ಸುಲ್ತಾನ್. ಇವರು ಡೆಲ್ಲಿ ಡೈನೆಸ್ಟಿಯಲ್ಲಿ ಬರ್ತಕ್ಕಂಥವಳು, ಮತ್ತು ಗುಲಾಮಿ ಸಂತತಿಯಲ್ಲಿ ಬರ್ತಕ್ಕಂಥ ಈ ರಜಿಯಾ ಸುಲ್ತಾನನ್ನ ನಾವು ಕಾಣ್ಬೋದು. ಸರಿಯಾದ ಉತ್ತರ ಆಪ್ಷನ್ ಏ, ರಜಿಯಾ ಸುಲ್ತಾನ್. ನೆಕ್ಸ್ಟ್ 17ನೇ ಪ್ರಶ್ನೆ ಸ್ನೇಹಿತರೆ, ಹಿಂಗಿದೆ. 1893 ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ ಅಂತ ಇದೆ. ಸ್ವಾಮಿ ದಯಾನಂದ ಸರಸ್ವತಿ ಅವರಿಗೆ ಸಂಬಂಧಿಸಿದಂತೆ ಏನು ಕೇಳ್ಬೋದು,
ನೋಡಿ, ಇವರು 1875ರಲ್ಲಿ ಇವರು ಈ ಆರ್ಯ ಸಮಾಜವನ್ನು ಸ್ಟಾರ್ಟ್ ಮಾಡಿದರು. 1897ರಲ್ಲಿ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಪರಮಹಂಸರ ಹೆಸರಲ್ಲಿ ವಿವೇಕಾನಂದ ಸ್ಟಾರ್ಟ್ ಮಾಡಿದರು. ನೋಡಿ, ಇಲ್ಲಿ ದಾದಾಬಾಯಿ ನವರೋಜಿಗೆ ಸಂಬಂಧಿಸಿದಂತೆ ಏನು ಕ್ವಶನ್ಸ್ ಕೇಳ್ಬೋದು? ದಾದಾಬಾಯಿ ನವರೋಜಿ ಅವರು ನೋಡಿ, 1855ರಲ್ಲಿ ಇಂಗ್ಲೆಂಡಿಗೆ ಹೋಗ್ತಾರೆ, 1892ರಲ್ಲಿ ಬ್ರಿಟನ್ನಲ್ಲಿ ಚುನಾವಣೆಯಲ್ಲಿ ನಿಂತು ಪ್ರಥಮವಾಗಿ ಗೆದ್ದಂಥ ವ್ಯಕ್ತಿ ದಾದಾಬಾಯಿ ನವರೋಜಿ. ಭಾರತದ ಕಪ್ಪು ಮನುಷ್ಯ, ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ಯಾರು ಅಂದರೆ ದಾದಾಬಾಯಿ ನವರೋಜಿ. ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನು ಇಂಗ್ಲೆಂಡಲ್ಲಿ ಸ್ಟಾರ್ಟ್ ಮಾಡಿದವರು, ಡ್ರೈನ್ ವೆಲ್ ಥಿಯರಿಯನ್ನು ಸ್ಟಾರ್ಟ್ ಮಾಡಿದವರು, ಮತ್ತು ರಾಷ್ಟ್ರಗುಪ್ತ ಅಂತಕ್ಕಂಥ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿದವರು ಈ ದಾದಾಬಾಯಿ ನವರೋಜಿ. ನೆಕ್ಸ್ಟು ಸ್ವಾಮಿ ವಿವೇಕಾನಂದ, ಒಬ್ಬ ಭಾರತದ ಸ್ಪಿರಿಚುಯಲ್ ಮ್ಯಾನ್ ಅಂತ ಕರೀತಾರೆ, ಅಥವಾ ಫಾದರ್ ಆಫ್ ಇಂಡಿಯನ್ ಸ್ಪಿರಿಚುಯಲ್ ಮ್ಯಾನ್ ಅಂತ ಕರೀತಾರೆ, ಭಾರತದ ಆಧ್ಯಾತ್ಮಿಕ ತಂದೆ ಅಂತ ಕರೀತಾರೆ. ಇವರೇ ವಿಶ್ವ ವರ್ಲ್ಡ್ ರಿಲಿಜಿಯಸ್ ಚಿಕಾಗೋ ಕಾನ್ಫರೆನ್ಸಿಗೆ ಹೋದಂಥವ್ರು, ವರ್ಲ್ಡ್ ರಿಲಿಜಿಯಸ್ ಚಿಕಾಗೋ ಕಾನ್ಫರೆನ್ಸಿಗೆ ಭೇಟಿ ನೀಡಿದಂಥವರೇ ಈ ಸ್ವಾಮಿ ವಿವೇಕಾನಂದ. ಇಲ್ಲಿ ಸಿಸ್ಟರ್ ನಿವೇದಿತ ಅವರೇ ಇವರನ್ನು ಫಾದರ್ ಆಫ್ ಇಂಡಿಯನ್ ಸ್ಪಿರಿಚುಯಲ್ ಮ್ಯಾನ್ ಅಂತ ಕರೆದವರು. ಹಾಗಾಗಿ ಇವರು ಮೈಸೂರಿನ ಶೇಷಾದ್ರಿ ಅಯ್ಯರ್ ಹತ್ರ ದೇಣಿಗೆಯನ್ನು ಪಡೆದು, ಹಣವನ್ನು ಪಡೆದು ಚಿಕಾಗೋ ಸಮ್ಮೇಳನಕ್ಕೆ ಹೋಗಿದ್ರು ಅನ್ನೋದು ನಿಮ್ಮ ಗಮನದಲ್ಲಿರಬೇಕು. ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದ ಅವರು. ನೆಕ್ಸ್ಟ್, ನಾಥರಾಮ್ ಗೂಡ್ಸೆ ಗಾಂಧೀಜಿಯವನ್ನು ಗುಂಡಿಟ್ಟು ಕೊಂದ ದಿನ. ನೋಡಿ, ಇಲ್ಲಿ ಇವೆರಡು ಆಪ್ಷನ್ಸ್ ಏನು ಅವರ ಇದರಲ್ಲಿ ಬರ್ತಕ್ಕಂಥದ್ದು ಕಡಿಮೆ, ಇವೆರಡು ಆಪ್ಷನ್ಸ್ ಬಗ್ಗೆ ನಾವು ಮಾತಾಡ್ಬೋದು. ನೋಡಿ, ಜನವರಿ 13 ಅಂತಕ್ಕಂಥದ್ದೇನಿದೆ, ಗಾಂಧೀಜಿಯವರ ಭಾರತದ ಕೊನೆಯ ಉಪವಾಸ ನಡೆದಂಥ ದಿನ ಇದು, ಉಪವಾಸ ನಡೆದಂಥ ದಿನ. ನೆಕ್ಸ್ಟ್, ಜನವರಿ 20 ಪಂಜಾಬಿನ ನಿರಾಶ್ರಿತ ಯುವಕ ಒಬ್ಬ ಏನು ಮಾಡ್ತಾನೆ, ಗಾಂಧೀಜಿಯವರ ಮೇಲೆ ಬಾಂಬನ್ನು ಹಾಕ್ತಾರೆ. ಬಟ್ ಅವರು ಸ್ವಲ್ಪ ಅದರಲ್ಲಿ ಈ ಪ್ರಾಣಾಪಾಯದಿಂದ ಏನಾಗ್ತಾರೆ, ಮುಕ್ತರಾಗ್ತಾರೆ ಗಾಂಧೀಜಿ. ಆದರೆ ಮಹಾರಾಷ್ಟ್ರದ ಕ್ರಾಂತಿಕಾರಿಯಾದಂಥ ನಾಥರಾಮ್ ಗೂಡ್ಸೆ 1948 ಜನವರಿ 30 ಈ ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಮನು ಮತ್ತು ಅಭಾ ಅವರ ಜೊತೆ ಪ್ರಾರ್ಥನೆಗೆ ಬರುವಂಥ ಸಂದರ್ಭದಲ್ಲಿ ಗಾಂಧೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಬಲಹೆದೆಗೆ 3 ಗುಂಡುಗಳನ್ನು ಹಾರಿಸಿ 5:10 ಸುಮಾರಿಗೆ ಗಾಂಧೀಜಿಯವರು ಪ್ರಾಣ ಹೋಗ್ತದೆ. ಏ ರಾಮ್ ಎಂದು ಗಾಂಧೀಜಿಯವರು ಏನು ಮಾಡ್ತಾರೆ, ಇಹಲೋಕವನ್ನು ತ್ಯಜಿಸ್ತಾರೆ. ಇಡೀ ಭಾರತ ದುಃಖದ ಮಡಿಲಲ್ಲಿ ಮುಳುಗುತ್ತೆ. ಅದು ಜನವರಿ 30 ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಮಹಾರಾಷ್ಟ್ರದ ಕ್ರಾಂತಿಕಾರಿ ನಾಥರಾಮ್ ಗೂಡ್ಸೆ ಮಾಡಿದಂಥ ಒಂದು ಘಟನೆ ಇದು ಅಂತಕ್ಕಂಥದ್ದು. ಹಾಗಾಗಿ ಈ ದಿನವನ್ನು ನಾವು ಏನಂತ ಕರಿತೀವಿ, ಮಲ್ಟಿಯರ್ಸ್ ಡೇ, ಹುತಾತ್ಮರ ದಿನ ಜನವರಿ 30 ಅಂತ ಕರಿತೀವಿ. ಮತ್ತು ಸರ್ವೋದಯ ದಿವಸ ಅಂತಲೂ ಕರಿತೀವಿ. ಇವರು ಡೆತ್ ಆದಂಥ ದಿನಾಂಕ ನಿಮಗೆ ಗೊತ್ತಿರಬೇಕು, 1948 ಜನವರಿ 30 ನಾಥರಾಮ್ ಗೂಡ್ಸೆ. ನೆಕ್ಸ್ಟ್, ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ಯಾರು? ನೋಡಿ, ಗೋಖಲೆ, ನೆಹರು, ತಿಲಕ್. ಗೋಖಲೆಯವರ ಗುರುಗಳು ಟ್ಯಾಗೋರ್, ನೆಹರು ಮತ್ತು ತಿಲಕ್. ನೋಡಿ, ಸರಿಯಾದ ಉತ್ತರ ಟ್ಯಾಗೋರ್ ಅಂತ. ಒಬ್ಬ ಫಕೀರನಾಗಿ ಆಫ್ರಿಕಾಗೆ ಹೋಗಿ 1915 ಒಬ್ಬ ಮಹಾತ್ಮನಾಗಿ ಇವರು ಇಂಡಿಯಾಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ 1915 ಗಾಂಧೀಜಿಗೆ ಮಹಾತ್ಮ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೋರ್. ಹಾಗೆ ಗಾಂಧೀಜಿಯವರಿಗೆ ಫಾದರ್ ಆಫ್ ನೇಷನ್ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸ್. ಗಾಂಧೀಜಿಯವರಿಗೆ ಅರೆಬೆತ್ತಲೆ ಫಕೀರ ಅಂತ ಕರೆದವರು ಯಾರು ಅಂದರೆ ವಿನ್ಸೆಂಟ್ ಚರ್ಚಿಲ್. ಗಾಂಧೀಜಿಯವರಿಗೆ ಒನ್ ಮ್ಯಾನ್ ಆರ್ಮಿ ಅಂತ ಕರೆದವರು ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಒನ್ ಮ್ಯಾನ್ ಆರ್ಮಿ ಅಂತ ಕರೆದವರು ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಗಾಂಧೀಜಿ ಸಹ ಗುರುದೇವ ಅಂತ ಕರೀತಾರೆ. ಗಾಂಧೀಜಿಯವರು ಸಹ ಗುರುದೇವ ಅಂತ ಕರೀತಾರೆ. ಹಾಗಾಗಿ ನಿಮಗೆ ಈ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಬಿರುದು 1915 ಒಬ್ಬ ಮಹಾತ್ಮನಾಗಿ ಭಾರತಕ್ಕೆ ಬಂದಿದ್ದರಿಂದ ರವೀಂದ್ರನಾಥ್ ಟ್ಯಾಗೋರ್ ಅವರು ನೀಡ್ತಾರೆ. ನೆಕ್ಸ್ಟ್, ಗ್ರಾಮ ಸ್ವರಾಜ್ ಎಂಬ ವಿಚಾರವನ್ನು ಪ್ರತಿಪಾದಿಸಿದವರು ಅಶೋಕ್ ಮೆಹ್ತಾ, ಭಾರತದ ಯೋಜನಾ ಆಯೋಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ. ನೋಡಿ, ಗ್ರಾಮ ಸ್ವರಾಜ್ ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನು ಫಸ್ಟ್ ನೀಡಿದ್ದಾರೆ, ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು 20ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯನ್ನು ಬಲಗೊಳಿಸುವುದು ಕುರಿತು ರಚನೆಯಾದ ಸಮಿತಿ ಇಲ್ಲಿ, ಯಾಕೆಂದರೆ ಆಪ್ಷನ್ಸಲ್ಲಿ ನೀವು ಕರೆಂಟ್ ಅಫೈರ್ಸಲ್ಲಿ ಸ್ವಲ್ಪ ಲೇಟೆಸ್ಟ್ ಆಗಿರೋ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಇಲ್ಲಿ ಏನಾದರೂ ಕನ್ಫ್ಯೂಸ್ ಮಾಡಿದರೆ ನಿಮಗೆ, 15 1947 ಈ ಭಾರತ ಸ್ವತಂತ್ರಗೊಳ್ಳುತ್ತೆ. 17 ಈ ರ್ಯಾಡ್ ಕ್ಲಿಪ್ಸ್, ಸರ್ ರ್ಯಾಡ್ ಕ್ಲಿಪ್ ಅವರ ನೇತೃತ್ವದಲ್ಲಿ ಏನಾಗುತ್ತೆ, 1947 17 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ರೇಖೆ ಆಗುತ್ತೆ. ಆದರೆ ಭಾರತ ಪಾಕಿಸ್ತಾನದ ಗಡಿಯಲ್ಲಾಗ್ತಕ್ಕಂಥ ಘಟನೆಗಳನ್ನು ಕುರಿತು
ಮಧುಕರ್ ಗುಪ್ತಾ ಸಮಿತಿ ಅಂತಕ್ಕಂಥದ್ದು 2015 ಎರಡು ಒಂದು ಘಟನೆಗಳನ್ನು ಕುರಿತು 2016 ಒಂದು ವರದಿಯನ್ನು ಸಲ್ಲಿಸ್ತು. ಈಗ ಪ್ರಚಲಿತವಾಗಿ ಈ ಕಮಿಟಿ ರೆಕಮೆಂಡೆಡ್ ಕಮಿಟಿ ಯಾವುದು ಅಂದರೆ ಮಧುಕರ್ ಗುಪ್ತಾ ಸಮಿತಿ. ಇದು ನೀವು ಜಿಕೆಯಲ್ಲಿ ನೋಡಬಹುದು. ಎಸ್, ನೆಕ್ಸ್ಟ್ ಕೃಷ್ಣದೇವರಾಯನಿಂದ ರಚಿತವಾದ ಅಮುಕ್ತ ಮೌಲ್ಯದ ಗ್ರಂಥದ ಭಾಷೆ ನೋಡಿ. ಕೃಷ್ಣದೇವರಾಯನ ಕಾಲದಲ್ಲಿ ಆದಂಥ ಪ್ರಮುಖ ಘಟನೆಗಳನ್ನು ನಾವು ನೋಡಬಹುದು ನೋಡಿ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ 1510 ಅಧಿಕಾರಕ್ಕೆ ಬಂದಂಥ ಶ್ರೀಕೃಷ್ಣದೇವರಾಯ, ಇವನ ಪ್ರಮುಖ ಕೃತಿ ಅಮುಕ್ತ ಮೌಲ್ಯ ಅಂತಕ್ಕಂಥದ್ದು. ಇದು ತೆಲುಗು ಭಾಷೆಯಲ್ಲಿದೆ, ತೆಲುಗು ಭಾಷೆಯಲ್ಲಿದೆ. ಅಮುಕ್ತ ಮೌಲ್ಯ ಏನಿದೆ ತೆಲುಗು ಭಾಷೆಯಲ್ಲಿದೆ. ಯಾಕೆ ಅಂದರೆ ಸಂಸ್ಕೃತ, ಕನ್ನಡ ಮತ್ತು ತೆಲುಗು ಮೂರು ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದಂಥವನು ಶ್ರೀಕೃಷ್ಣದೇವರಾಯ ನೋಡಿ. ಇವರ ಏನು ಜಾಂಬವತಿ ಕಲ್ಯಾಣ ಇರ್ಬೋದು, ರಸಮಂಜರಿ ಇರ್ಬೋದು, ಈ ಎರಡು ನಾಟಕಗಳು ಸಂಸ್ಕೃತದಲ್ಲಿದೆ. ಜಾಂಬವತಿ ಕಲ್ಯಾಣ ಇರ್ಬೋದು, ರಸಮಂಜರಿ ಇರ್ಬೋದು, ಇವೆರಡು ಶ್ರೀಕೃಷ್ಣದೇವರಾಯನ ಮತ್ತೆರಡು ನಾಟಕಗಳಿವು. ಆದರೆ ಅಮುಕ್ತ ಮೌಲ್ಯ ಏನಿದೆ, ಈ ಕೃಷ್ಣದೇವರಾಯನ ಬಗ್ಗೆ ಮತ್ತು ಅವನ ಆಡಳಿತದ ಬಗ್ಗೆ ಹೇಳ್ತಕ್ಕಂಥ ಒಂದು ಕೃತಿ ಏನಿದೆ, ಮೇರುಕೃತಿ, ಇದು ತೆಲುಗಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ತೆಲುಗು ಭಾಷೆಯಲ್ಲಿದೆ ಅನ್ನೋದು ಸರಿಯಾದಂತಹ ಉತ್ತರ ಸ್ನೇಹಿತರೆ. ನೆಕ್ಸ್ಟ್, ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯಗಳ ಇರುವ ಸ್ಥಳ ಅಮೃತಸರ, ಲೂಧಿಯಾನ್, ಜಲಂಧರ್ ಮತ್ತು ಚಂಡೀಗರ್. ನೋಡಿ, ನಿಮಗೆ ಗೋಲ್ಡನ್ ಟೆಂಪಲ್ ಬಗ್ಗೆ ಗೊತ್ತಿದೆ. ಅಮೃತಸರ ಅಂತ ಏನಿದೆ, ಅಮೃತಸರ, ಅಮೃತಸರದಲ್ಲಿ ಈ ಸ್ವರ್ಣ ಮಂದಿರವನ್ನು ಸಿಖ್ ಗುರುಗಳು ನಿರ್ಮಾಣ ಮಾಡ್ತಾರೆ. ನೋಡು, ನಾಲ್ಕನೇ ಸಿಖ್ ಗುರುವಾದಂತಹ ರಾಮದಾಸ್ ಅಂತಕ್ಕಂಥವ್ರು ಈ ಸ್ವರ್ಣ ಮಂದಿರ ನಿರ್ಮಾಣಕ್ಕೆ ಅಕ್ಬರ್ನಿಂದ ನಿವೇಶನವನ್ನು ಪಡಿತಾರೆ, ಅಕ್ಬರ್ನಿಂದ ನಿವೇಶನವನ್ನು ಪಡಿತಾರೆ. ಆದರೆ ಐದನೇ ಗುರು ಅರ್ಜುನ ಸಿಂಗ್ ಏನಿದ್ದಾರೆ, ಅರ್ಜುನ ಸಿಂಗ್, ಐದನೇ ಗುರು ಅರ್ಜುನ ಸಿಂಗ್ ಏನಿದ್ದಾರೆ, ಇವರು ಈ ಅಮೃತಸರದಲ್ಲಿ ಈ ಸ್ವರ್ಣ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ, ಸ್ವರ್ಣ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಈ ಐದನೇ ಗುರು ಅರ್ಜುನ್ ಸಿಂಗ್ ಅವರೇ, ಯಾರಿಂದ ಇವರು ಡೆತ್ ಆದರು ಅಂದರೆ, ಇವರು ಜಹಾಂಗೀರ್ನಿಂದ ಡೆತ್ ಆಗ್ತಾರೆ. ಅವನ ಮಗನ ಒಂದು ಯುದ್ಧದಲ್ಲಿ ಭಾಗವಹಿಸಿದ್ರಿಂದ ಇವರು ಡೆತ್ ಆಗ್ತಾರೆ. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೃತಸರ, ಅಮೃತಸರ. ಓಕೆ ಸ್ನೇಹಿತರೆ, ಮಹಾತ್ಮ ಗಾಂಧಿ ಹುಟ್ಟಿದ ವರ್ಷ, ನೋ ಡೌಟ್ ನಿಮಗೆ ಡೈರೆಕ್ಟಾಗಿ ಇವೆರಡು ಅಲ್ಲ ಅಂತ ಗೊತ್ತಾಗುತ್ತೆ. ಏನಾದರೂ ಸ್ವಲ್ಪ ಇವೆರಡರಲ್ಲಿ ಕನ್ಫ್ಯೂಸ್ ಆಗ್ಬೋದು, ಅದೇನು ಕನ್ಫ್ಯೂಸ್ ಆಗೋದು ಬೇಡ, ಯಾರಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿರುತ್ತಿದ್ದು. 1869 ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರು ಜನಿಸ್ತಾರೆ. ಇವರ ದಿನವನ್ನು ನಾವೇನಂತ ಕರಿತೀವಿ ಅಂದರೆ ಗಾಂಧಿ ಜಯಂತಿ ಅಂತ ಆಚರಣೆ ಮಾಡ್ತೇವೆ. ಮತ್ತು ಈ ಅಕ್ಟೋಬರ್ 2 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ಸಹ ಕರಿತೇವೆ. ಇದನ್ನು ಇಂಟರ್ನ್ಯಾಷನಲ್ ವೈಲೆನ್ಸ್ ಡೇ, ನಾನ್ ವೈಲೆನ್ಸ್ ಡೇ ಅಂತ ಕರಿತೀವಿ. ನಾನ್ ವೈಲೆನ್ಸ್ ಡೇ, ಶಾಂತಿಯ ದಿನ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ನೋಡಿ, ಇಲ್ಲಿ ಬೇಕಾದಂಥ ಅಂಶಗಳು, ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ಇತ್ತ ಚೀನಿ ಯಾತ್ರಿಕ ಯಾರು, ವೈನತ್ಸಾಂಗ್, ಮೆಗಸ್ತನೀಸ್ ಮತ್ತು ಪಾಹಿಯಾನ್ ಮತ್ತು ಈತ್ ಸಿಂಗ್. ನೋಡಿ, ಫಸ್ಟ್ ಮೂರು ಜನ ಚೀನಿ ಯಾತ್ರಿಕರು ಇಲ್ಲಿದ್ದಾರೆ. ಮೊದಲು ಭಾರತಕ್ಕೆ ಬಂದ ಚೀನಿ ಯಾತ್ರಿಕ ಪಾಹಿಯಾನ್, ಎರಡನೇದಾಗಿ ಭಾರತಕ್ಕೆ ಬಂದ ಚೀನಿ ಯಾತ್ರಿಕ ವೈನತ್ಸಾಂಗ್, ಮೂರನೇದಾಗಿ ಬಂದಂಥ ಚೀನಿ ಯಾತ್ರಿಕ ಈತ್ ಸಿಂಗ್. ಆದರೆ ಮೆಗಸ್ತನೀಸ್, ಇಂಡಿಕ ಬರೆದಂಥ ಮೆಗಸ್ತನೀಸ್ ಏನು ಮಾಡ್ತಾನೆ, ಇವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ, ಗ್ರೀಕ್ನವನು, ಗ್ರೀಕ್ನವನು. ಹಾಗಾದರೆ ಈ ಭಾರತಕ್ಕೆ ಬಂದಂಥ ಮೊದಲ ಚೀನಿ ಯಾತ್ರಿಕ ಪಾಹಿಯಾನ್ ಗುಪ್ತರ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬರ್ತಾನೆ. ಭಾರತೀಯರು ಸಚ್ಚಾರಿತ್ರ್ಯವಂತರು ಮತ್ತು ಮುಂಗೋಪಿಗಳು ಅಂತ ಹೇಳಿದವನು ಯಾರು ಅಂದ್ರೆ ಇವನೇ, ಭಾರತೀಯರ ಸಚ್ಚಾರಿತ್ರ್ಯವಂತರು ಮತ್ತು ಮುಂಗೋಪಿಗಳು ಅಂತ ಹೇಳಿದವನು. ಆದರೆ ವೈನತ್ ಸಾಂಗ್ ಅಂತಕ್ಕಂಥವನು ಹರ್ಷವರ್ಧನ ಕಾಲಕ್ಕೆ ಬರ್ತಾನೆ, ಉತ್ತರ ಪತೇಶ್ವರನಾದ ಹರ್ಷವರ್ಧನ ಕಾಲಕ್ಕೆ ಬಂದ ಈ ಒಂದು ವೈನತ್ ಸಾಂಗ್. 634 ನರ್ಮದಾ ಕಾಳಗದಲ್ಲಿ ಇಮ್ಮಡಿ ಪುಲಿಕೇಶಿ ಈ ಹರ್ಷವರ್ಧನನ್ನ ಸೋಲಿಸಿ ದಕ್ಷಿಣ ಪತೇಶ್ವರ ಅಂತಕ್ಕಂಥ ಬಿರುದು ಪಡೆದಿದ್ದರಿಂದ ಅವನ ಸ್ಥಳ ಮತ್ತು ಅವನನ್ನು ನೋಡಬೇಕು ಅನ್ನೋ ಉದ್ದೇಶದಿಂದ ವೈನತ್ ಸಾಂಗ್ ಏನು ಮಾಡ್ತಾನೆ, ಈ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ, ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಹಾಗಾಗಿ ನಂತರ ನಳಂದ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಯಾಗಿ ಮೂರನೇ ಚೀನಿ ಯಾತ್ರಿಕನಾದಂಥವನೇ ಈ ಈತ್ ಸಿಂಗ್ ಅಂತಕ್ಕಂಥದ್ದು ಗೊತ್ತಿರಬೇಕು, ಈತ್ ಸಿಂಗ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ಏನಾಗಿತ್ತು ನೋಡಿ. ಕಚ್ಚಾ ವಸ್ತುಗಳನ್ನು ದೋಚಿಸುವುದು, ತನ್ನ ವಸ್ತುಗಳಿಗೆ ಮಾರುಕಟ್ಟೆ ಪಡೆಯುವುದು, ಇವೆರಡು ಅಲ್ಲ ಅಂತ ಗೊತ್ತಾಗುತ್ತೆ. ಏನಾದರೂ ಕನ್ಫ್ಯೂಸ್ ಆದರೆ ನಿಮಗೆ ಇವೆರಡು ಕೊಲೋನಿಯಲಿಸಮ್, ವಸಾಹತುಶಾಹಿ ಆ್ಯಂಡ್ ಬಿಸ್ನೆಸ್, ವ್ಯಾಪಾರದ ಬಗ್ಗೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ನೋಡಿ, ಮೂಲ ಗುರಿ ಏನಾಗಿತ್ತು ಅಂತಕ್ಕಂಥದ್ದು ಮುಖ್ಯ. ಯಾಕೆ ಅಂದರೆ ನಮ್ಮ ಭಾರತದ ಆಡಳಿತವನ್ನು, ದುರ್ಬಲ ಆಡಳಿತವನ್ನು ನೋಡೋದಕ್ಕಿಂತ ಮುಂಚೆ ಅವರ ಮೂಲ ಉದ್ದೇಶ ಏನಾಗಿತ್ತು, ವ್ಯಾಪಾರವೇ ಆಗಿತ್ತು. ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಆರಂಭದು ತುಂಬ ಅದು ಲಾಸಲ್ಲಿ ನಡೀತಾ ಇತ್ತು. ಆದರೆ ಬ್ರಿಟಿಷ್ ರಾಣಿಯ ಒಂದು
ಏನು ಬೆಂಬಲ ಸಿಕ್ಕ ಮೇಲೆ ಅದು ಕೊಲೋನಿಯಲಿಸಂ ಅನ್ನು ಸ್ಟಾರ್ಟ್ ಮಾಡಿತು. ಹಾಗಾಗಿ ಮೂಲ ಗುರಿ ಕೊಲೋನಿ ವಸಾಹತುಶಾಹಿಗಿಂತ ಮುಂಚೆ ಏನಾಗಿತ್ತು ಅಂದರೆ ವ್ಯಾಪಾರ ಆಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತದ ನೆಪೋಲಿಯನ್ ಬಿರುದಾಂಕಿತ ದೊರೆಯಾರು ಅಂತ ಅಶೋಕ, ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ, ನೆಕ್ಸ್ಟು ಸಮುದ್ರಗುಪ್ತ ಅಂತಿದೆ ನೋಡಿ. ಇಲ್ಲಿ ನಮಗೆ ಕನ್ಫ್ಯೂಸ್ ಆದರೆ ಚಂದ್ರಗುಪ್ತ ಮೌರ್ಯ ಅಶೋಕ ಇಬ್ಬರು ಕನ್ಫ್ಯೂಸ್ ಆಗಲ್ಲ, ಚಂದ್ರಗುಪ್ತ ಮತ್ತು ಇಲ್ಲಿ ಸಮುದ್ರಗುಪ್ತ ಎರಡೂ ಸಹ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ಚಂದ್ರಗುಪ್ತ ಏನಾಗೋದಿಲ್ಲ, ಸಮುದ್ರಗುಪ್ತನನ್ನು ನಾವು ನೀವೆಲ್ಲ ಓದಿರ್ತೀರ, ಭಾರತದ ನೆಪೋಲಿಯನ್ ಅಂತ ಕರಿತೇವೆ, ಭಾರತದ ನೆಪೋಲಿಯನ್ ಅಂತ ಕರಿತೇವೆ ನೋಡಿ. ನೂರು ಕದನಗಳ ಸಿಂಹ ಅಂತಲೂ ಸಹ ಕರಿತೇವೆ ಸಮುದ್ರಗುಪ್ತನನ್ನು. ಹಾಗಾಗಿ ಈ ಸಮುದ್ರಗುಪ್ತ ಭಾರತದ ನೆಪೋಲಿಯನ್ ಅಂತಕ್ಕಂಥದ್ದನ್ನು ಕರಿತೇವೆ. ನೆಕ್ಸ್ಟ್ ಅದಾದಮೇಲೆ ಹೆಸರುವಾಸಿಯಾದ ಪಂಚತಂತ್ರ ಕಥೆಯನ್ನು ಬರೆದವರು ಯಾರು ನೋಡಿ. ಇಲ್ಲಿ ಅನುವಾದ ಅಂತ ಕೊಟ್ಟಿಲ್ಲ, ಕನ್ನಡ ಅಂತ ಕೊಟ್ಟಿಲ್ಲ, ಸಂಸ್ಕೃತ ಅಂತ ಕೊಟ್ಟಿಲ್ಲ. ನಾವು ನೇರವಾಗಿ ಹಾಕ್ಬೋದಾದಂಥ ಪ್ರಶ್ನೆ ನೋಡಿ. ಕಾಳಿದಾಸ, ತುಳಸಿದಾಸ ಮತ್ತು ಮೇಘ ಅಂತಿದೆ. ಇವು ನಾಲ್ಕು ಮೂರು ಆಪ್ಷನ್ಸ್ ಬಿಟ್ಟರೆ ನಮಗೆ ದುರ್ಗಸಿಂಹನ ಬಗ್ಗೆ ಮಾತಾಡೋಣ ನೋಡಿ. ದುರ್ಗಸಿಂಹನ ಬಗ್ಗೆ ಏನು ಇಲ್ಲಿ ಇದ್ದಂತಹ ಅಂಶಗಳು ಏನು ಅಂತ, ಚಾಲುಕ್ಯರ ಆಸ್ಥಾನದಲ್ಲಿದ್ದಂತಹ ದುರ್ಗಸಿಂಹ ಈ ವಿಷ್ಣು ಶರ್ಮನ ಸಂಸ್ಕೃತದ ಪಂಚತಂತ್ರವನ್ನು ಕನ್ನಡಕ್ಕೆ ಅನುವಾದಿಸಿದವನು ದುರ್ಗಸಿಂಹ, ಕನ್ನಡಕ್ಕೆ ಅನುವಾದಿಸಿದವನು ದುರ್ಗಸಿಂಹ. ಆದರೆ ಸಂಸ್ಕೃತದಲ್ಲಿ ಈ ಪಂಚತಂತ್ರವನ್ನು ಬರೆದವನು ವಿಷ್ಣು ಶರ್ಮ ಅಂತ ಗೊತ್ತಿರಬೇಕು. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ಗಸಿಂಹ. ನೆಕ್ಸ್ಟ್ 29ನೇ ಪ್ರಶ್ನೆ ಹೀಗಿದೆ, ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಯಾವುದು ಅಂತ. ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ನೋಡಿ. ಸ್ವತಂತ್ರ ನಂತರದ ಬಹಳ ಹೆಚ್ಚಾಗಿ ಎಕ್ಸ್ಕ್ಯಾವಿಯೇಷನ್ ಉತ್ಖನನಾದಂಥ ಪಂಜಾಬಿನ ಒಂದು ಪ್ಲೇಸು ರೂಪರ್. ಈ ಹರಪ್ಪ ಮತ್ತು ಮಹೆಂಜೋದರ ಎರಡೂ ಬರ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ, ಲೋಥಲ್ ಬರ್ತಕ್ಕಂಥದ್ದು ಗುಜರಾತಲ್ಲಿ. ಇದೇ ಒಂದು ಬಂದರು ನಗರಿ. ಈ ಲೋಥಲ್ ನಗರದಿಂದಲೇ ವಿದೇಶದೊಂದಿಗೆ ವ್ಯಾಪಾರವನ್ನು ಹೊಂದಿದ್ರು ಸಿಂಧೂ ಸಿವಿಲೈಸೇಷನ್ ಜನರು ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಕಾಲಿಬಂಗನ್ ಕಪ್ಪು ಬಳೆ ಮತ್ತು ಆಟಿಕೆಗಳು ಸಿಕ್ಕಂಥ ಪ್ಲೇಸು ರಾಜಸ್ಥಾನದ ಕಾಲಿಬಂಗನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಲೋಥಲ್ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟು, ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ನೋಡಿ, ಸಾಂಚಿ ಸ್ತೂಪ ಅಂತ ಕರಿತೇವೆ. ಸಾಂಚಿಯಲ್ಲಿ ಸ್ತೂಪ ನೋಡಿ, ಇಲ್ಲಿ ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಏನಿದೆ, ಭಾರತದ ಅತ್ಯಂತ ದೊಡ್ಡ ಸ್ತೂಪ ಇರೋದು ಸಾಂಚಿಯಲ್ಲಿ ನೋಡಿ. ವಿಹಾರಗಳು, ಸ್ತೂಪಗಳು ಮತ್ತು ಚೈತ್ಯಗಳು. ವಿಹಾರಗಳು ಅಂದರೆ ಬುದ್ಧ ಭಿಕ್ಷುಗಳು ವಾಸವಾಗಿರ್ತಕ್ಕಂಥ, ಸ್ತೂಪಗಳು ಅಂದರೆ ಸಮಾಧಿಗಳು, ಚೈತ್ಯಗಳು ಅಂದರೆ ಬೌದ್ಧ ಧರ್ಮದ ಪ್ರಾರ್ಥನಾ ಮಂದಿರಗಳು. ಇದು ಸ್ತೂಪ ಅಲ್ಲ ಅಂತ ಗೊತ್ತಾಯಿತು. ಗಯಾದಲ್ಲಿ ಬುದ್ಧ ಜ್ಞಾನೋದಯವಾದಂಥದ್ದು ಬಿಹಾರದ ಗಯಾದಲ್ಲಿ. ಹಾಗೆ ಲುಂಬಿನಿ ವನದಲ್ಲಿ ಏನು ಗೌತಮ ಬುದ್ಧನಿಗೆ ಸಂಬಂಧಿಸಿದಂತೆ 563ರಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಏನಾಗ್ತಾನೆ, ಗೌತಮ ಬುದ್ಧ ಜನಿಸ್ತಾನೆ. ಆದರೆ ಜನರಾಡುವ ಸಾಮಾನ್ಯ ಭಾಷೆ ಪಾಳಿ ಭಾಷೆಯಲ್ಲಿ ಗೌತಮ ಬುದ್ಧ ಸಾರನಾಥದಲ್ಲಿ ತಮ್ಮ ಪ್ರಥಮ ಪ್ರವಚನವನ್ನು, ಉತ್ತರ ಪ್ರದೇಶದ ಸಾರನಾಥದಲ್ಲಿ ತಮ್ಮ ಪ್ರಥಮ ಪ್ರವಚನವನ್ನು ನೀಡ್ತಾನೆ ಗೌತಮ ಬುದ್ಧ. ಇದು ನಿಮಗೆ ಗೊತ್ತಿರಬೇಕು. ಆಪ್ಷನ್ ಡಿ ಈ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಇದುವರೆಗೂ ನಾನು ನನ್ನ ವಿಡಿಯೋವನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಈ ಎರಡನೇ ಪೇಪರ್ಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಬಿಡ್ತೇನೆ. ಈ ವಿಡಿಯೋಗಳನ್ನು ನಿಮ್ಗೆ ಇಷ್ಟ ಆಗಿದ್ದರೆ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆಲ್, ಧನ್ಯವಾದಗಳು.